ಕನ್ನಡದ ಅಕ್ಕರಿಯ ಟಿವಿ ಚಾನೆಲ್ ಸಾಚಿ ಟಿವಿ www.sachitv.com ಇದು ನಿಮ್ಮ ಮನದಾಳದ ಧ್ವನಿ ನಿಮ್ಮ ಸಾಚಿ ಟಿವಿಗೆ ಇನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಪಕ್ಕದಲ್ಲಿರುವ ಬೆಲ್ ಬಟನ್ ಪ್ರೆಸ್ ಮಾಡಿ ಪ್ರೌಢಶಾಲೆಯ ಕಂಪ್ಯೂಟರ್ ಕೊಠಡಿಯ ಬೀಗ ಮುಂತು 21 ಕಂಪ್ಯೂಟರ್ ಕದ್ದು ಪರಾಯದ ಖದಿಮರು ಹೊಲಗೂರು ಸರ್ಕಾರಿ ಪಬ್ಲಿಕ್ ಶಾಲೆ ಆವರಣದಲ್ಲಿರುವ ಪ್ರೌಢಶಾಲೆಯಲ್ಲಿ ಕಂಪ್ಯೂಟರ್ ಕೊಠಡಿಯ ಬೀಗ ಮುರಿದು 21 ಕಂಪ್ಯೂಟರ್ ಕದ್ದು ಪರಾರ್ಯದ ಖದಿಮರು ಹೊಲಗೂರು ಪಟ್ಟಣದ ಮಧ್ಯಭಾಗದಲ್ಲಿ ಹಾಗೂ ಪೊಲೀಸ್ ಠಾಣೆಯ ಮುಂಭಾಗದಲ್ಲಿರುವ ಸರ್ಕಾರಿ ಪಬ್ಲಿಕ್ ಶಾಲಾ ಆವರಣದಲ್ಲಿ ಇರುವ ಎಲ್ಲಾ ಬಿಗಿ ಭದ್ರತೆ ಇದ್ದರೂ ಪ್ರಯೋಜನವಾಗಿಲ್ಲ ಕಾರಣ ಶಾಲೆಗೆ ಅಳವಡಿಸಿದರೂ ಸಿಸಿ ಕ್ಯಾಮೆರಾ ಕೆಟ್ಟು ಹೋಗಿತ್ತು ಯಾವುದೇ ಸುಳಿವು ಸಿಗದ ರೀತಿಯಲ್ಲಿ ಕಳ್ಳತನ ಮಾಡಿದ್ದಾರೆ ಶಾಲೆಯ ಪ್ರಭಾರ ಪ್ರಾಂಶುಪಾಲರ ಆದಂತಹ ಪುಟ್ಟಸ್ವಾಮಿ ಮಾತನಾಡಿ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಿಸಿದ್ದೀವಿ ಎಂದು ಹೇಳಿದರು ನಾನು ಪುಟ್ಟಸ್ವಾಮಿ ಎನ್ಎಂ ಅಂತ ಕರ್ನಾಟಕ ಪಬ್ಲಿಕ್ ಶಾಲೆ ಪ್ರಭಾರಿ ಉಪಪ್ರಾಂಶುಪಾಲರು ಕಳೆದ 6 ತಿಂಗಳಿಂದ ಲಾಕ್ಡೌನ್ ಇದ್ರೂ ಸಹ ಶಾಲೆಯಲ್ಲಿ ಯಾವುದೇ ರೀತಿ ಕಳವು ಆಗಿರಲಿಲ್ಲ ಈಗ SLC ಕಳೆದ SLC ಎಕ್ಸಾಮ್ನಲ್ಲಿ ನಾವು DVR ಮತ್ತು SNDP ವಿಭಾಗದಲ್ಲಿ ತಾಲೂಕು ಇಲಾಖೆಗೆ ತಲುಪಿಸಿದ್ವಿ ಅದರಿಂದ ಕ್ಯಾಮ್ರಾ ಸಹ ವರ್ಕ್ ಮಾಡ್ತಿರಲಿಲ್ಲ ನಿನ್ನೆ ಸಾಯಂಕಾಲ ನಾವೆಲ್ಲರೂ ಸಹ ನಮ್ಮ ಕರ್ತವ್ಯನ ಮುಗಿಸಿ ಭದ್ರತಾ ವ್ಯವಸ್ಥೆಯನ್ನು ಪರಿಶೀಲಿಸ್ಕೊಂಡು ಗೇಟ್ಗೆ ಲಾಕನ ಮಾಡಿಕೊಂಡು ಹೋಗಿದ್ವಿ ಬೆಳಗ್ಗೆ ಬಂದು ನಾನು ಬರ್ತಾ ಇರಬೇಕಾದ್ರೆ 9:30 ನಮ್ಮ ಕನ್ನಡ ವಿಭಾಗದ ಗಣಿತ ವಿಭಾಗದ ಉಪನ್ಯಾಸಕರಾದ ಕೃಷ್ಣೇಗೌಡರು ಕಾಲೇಜು ವಿಭಾಗದಲ್ಲಿ ಕಂಪ್ಯೂಟರ್ ಕಳವಾಗಿದೆ ಅಂತ ನನಗೆ ಫೋನ್ ಮಾಡಿ ತಿಳಿಸಿದರು ನಾನು ತಕ್ಷಣ ಬಂದು ನೋಡಿದಾಗ ನಮ್ಮ ಕಂಪ್ಯೂಟರ್ ಕೊಠಡಿಯ ಬಾಗಿಲು ಸಹ ಒಳಗಡೆ ಇತ್ತು ಅದರ ಜೊತೆಗೆ STMCರು ಅಧ್ಯಕ್ಷರು ಸಹ ಆಗಿ ಬಂದಿದ್ದರು ಆಗ ನಾವು ಮತ್ತು ಕೃಷ್ಣೇಗೌಡರು STMC ಅಧ್ಯಕ್ಷರು ಹೋಗಿ ನೋಡಿದಾಗ ಕಂಪ್ಯೂಟರ್ ಕೊಠಡಿ ಎಲ್ಲ ಬೀಗಗಳು ಲಾಕ್ ಎಲ್ಲನ ತೆಗೆದುಹಾಕಿದರು ನಂತರ ಒಳಗಡೆ ಇರುವಂಥ ಎಲ್ಲ ಕಂಪ್ಯೂಟರ್ಗಳು ಬಿಡಿಭಾಗಗಳು ಎಲ್ಲವೂ ಸಹ ಕಳವಾಗಿದ್ದು ನಂತರ ನಾವು ಅಧ್ಯಕ್ಷರ ಜೊತೆಯಲ್ಲಿ ಹೋಗಿ ಪೊಲೀಸ್ ಠಾಣೆಗೆ ದೂರನ್ನು ನೀಡಿದ್ವಿ ಇಲ್ಲಿ ರಾತ್ರಿ ವಿಭಾಗದಲ್ಲಿ ವಾಚ್ಮನ್ ಇಲ್ಲದೆ ಇರೋದ್ರಿಂದ ಮತ್ತು ಭದ್ರತಾ ವ್ಯವಸ್ಥೆ ಕೊರತೆ ಇರೋದ್ರಿಂದ ಕಳ್ಳಕಾಕರು ಜಾಸ್ತಿ ಇದ್ದಾರೆ ಮತ್ತು ಸಾಯಂಕಾಲ ಆದ ನಂತರ ಗೇಟನ್ನು ಒಡೆದು ನಮ್ಮ ಗ್ರೌಂಡ್ಗೆ ಬಂದು ಅಶ್ಲೀಲ ಚಟುವಟಿಕೆಗಳನ್ನು ಮಾಡೋದು ಮದ್ಯಪಾನವನ್ನು ಮಾಡೋದು ಈ ರೀತಿ ಅನೈತಿಕ ಚಟುವಟಿಕೆಗಳು ನಡೀತಾ ಇದೆ ಈಗಾಗಲೇ ನಾವು ಪೊಲೀಸ್ ವಿಭಾಗಕ್ಕೆ ಇದನ್ನು ಮಾಹಿತಿಯನ್ನು ಕೊಟ್ಟಿದ್ದೀವಿ ಅದು ನಮಗೆ ಸೂಕ್ತ ಭದ್ರತಾ ವ್ಯವಸ್ಥೆಯನ್ನು ಮಾಡಿಕೊಡಬೇಕು ಅಂತ ನಾನು ಉಪಪ್ರಿನ್ಸಿಪಲ್ರಾಗಿ ಮನವಿಯನ್ನು ಮಾಡ್ತೇನೆ ಈರಣ್ಣ ಅಂತ ಅಂದ್ಬಿಟ್ಟು ಹಲಗೂರವ್ರು ನಾವು ಈ ಸರ್ಕಾರಿ ಕರ್ನಾಟಕ ಪಬ್ಲಿಕ್ ಪ್ರೌಢಶಾಲೆಯಲ್ಲಿ ಈಗಾಗಲೇ ಇರತಕ್ಕಂಥ ಪ್ರೌಢಶಾಲಾ ವಿಭಾಗದಲ್ಲಿ ಸುಮಾರು 21 ಕಂಪ್ಯೂಟರ್ಗಳನ್ನು ರಾತ್ರಿ ದುಷ್ಕರ್ಮಿಗಳು ನುಗ್ಗಿ ಬಾಗಿಲನ್ನು ಹೊಡೆದು ಅದರಲ್ಲಿರ್ತಕ್ಕಂಥ ಎಲ್ಲ ಕಂಪ್ಯೂಟರ್ ಎಲ್ಲ ಬಿಡಿಭಾಗಗಳು ಸೇರ್ತ ಎಲ್ಲವನ್ನು ಹೊತ್ಕೊಂಡು ಹೋಗಿದ್ದಾರೆ ಈ ರೀತಿ ಎಲ್ಲ ಶಾಲೆಗಳು ನಡೀತಾ ಇದೆ ಅಂತೆ ಇದರಿಂದ ಈಗಾಗಲೇ ಈ ಒಂದು ಆವರಣಕ್ಕೆ DYSP ಮೇಡಮ್ ಪೃಥ್ವಿಯವರು ಅದೇ ರೀತಿ ಸರ್ಕಲ್ ಇನ್ಸ್ಪೆಕ್ಟರ್ ಅಂತ ಶಿವಮಲ್ಲಯ್ಯನವರು ಹಾಗೆ SI ಸಾಹೇಬರಾದಂಥ ಪುರುಷರು ಕೂಡ ಆಗಮಿಸಿ ಪರಿಶೀಲನೆ ಮಾಡಿ ಶ್ವಾನದಳನ್ನು ಕೂಡ ಬಂದಿತ್ತು ಆ ಶ್ವಾನದಳದಲ್ಲಿ ಪರಿಶೀಲನೆ ಮಾಡಿದಂಥ ಸಂದರ್ಭದಲ್ಲಿ ಎಲ್ಲವನ್ನು ನೋಡಿ ಬೀಗವನ್ನು ಹೊಡೆದು ಎತ್ಕೋಗಿರುವಾಗ ಇದೇ ರೀತಿ ಎಲ್ಲ ಕಡೆ ನಡೀತಾರಿಂದ ಸರ್ಕಾರ ಮತ್ತು ಕಾನೂನು ಪೊಲೀಸ್ ಇಲಾಖೆ ಸೂಕ್ತ ಕ್ರಮವನ್ನು ತಗೋಬೇಕು ಇಂಥ ಘಟನೆಗಳು ನಡೀಬಾರದು ನಿಮ್ಮ ಚಾನೆಲ್ ಇದೆಯಾ ನಿಮ್ಮ ಸ್ಟುಡಿಯೋ ಇಲ್ವಾ ನೂತನವಾಗಿ ಚಾನೆಲ್ ಓಪನ್ ಮಾಡುತ್ತಿದ್ದೀರಾ ನಮ್ಮ ಬಳಿ ಇದೆ ನೀವು ಹೇಳಿದರೆ ನಿಮ್ಮ ಹೆಸರಿನಲ್ಲಿ ಸುದ್ದಿವಾಹಿನಿ ಪ್ರಸಾರ ಮಾಡಿಕೊಡುವ ವ್ಯವಸ್ಥೆ ನಮ್ಮ ಬಳಿ ಇದೆ ಸಂಪರ್ಕಿಸಿ ನಿಮ್ಮ ಚಾನೆಲ್ ಹೆಸರಿನಲ್ಲಿ ನಾವು ಸುದ್ದಿ ಪ್ರಸಾರ ಮಾಡಬೇಕು ನೀವು ಹೇಳಿದ ಸುದ್ದಿಗಳನ್ನ ನಾವು ಪ್ರಸಾರ ಮಾಡಿ ಕೊಡುತ್ತೇವೆ ಆಸಕ್ತಿ ಇದ್ದರೆ ಕೂಡಲೇ ನಮ್ಮನ್ನ ಸಂಪರ್ಕಿಸಿ ಸಂಪರ್ಕಿಸಬೇಕಾದ ಸಂಖ್ಯೆ 9482846871 9482086746 ವಾಟ್ಸಪ್ ಸಂಖ್ಯೆ 8884999683 8762579608 www.sachintv.com www.kannadasachitv.com www.sachitv.com ಕಲ್ಪವೃಕ್ಷ ಆರೋಗ್ಯಧಾಮ ಹೆಲ್ತ್ ಕೇರ್ ಸೆಂಟರ್ ನಮ್ಮಲ್ಲಿ ಬುದ್ಧಿಮಾಂದ್ಯತೆ ಆಲ್ಝೈಮರ್ಸ್ ಪಾರ್ಕಿನ್ಸನ್ಸ್ ಮಾನಸಿಕ ಮತ್ತು ದೈಹಿಕ ಪುನರ್ವಸತಿ ಪಾರ್ಶ್ವವಾಯು ಮುಂತಾದ ಸಮಸ್ಯೆಗಳಿಗೆ ವಾರದ ಎಲ್ಲಾ ದಿನಗಳಲ್ಲಿ ಚಿಕಿತ್ಸೆ ನೀಡಲಾಗುತ್ತದೆ ಸುಂದರವಾದ ಪರಿಸರದಲ್ಲಿರುವ ನಮ್ಮ ಆರೋಗ್ಯ ಧಾಮವು ಸ್ವಚ್ಛ ಮತ್ತು ಉತ್ತಮವಾದ ಕೊಠಡಿಗಳನ್ನು ಹೊಂದಿದ್ದು ಶುಚಿಯಾದ ಊಟ ವಸತಿಯ ವ್ಯವಸ್ಥೆ ಇದೆ ನಿಮ್ಮೆಲ್ಲಾ ಸಮಸ್ಯೆಗಳಿಗೆ ನಮ್ಮಲ್ಲಿದೆ ಉತ್ತಮ ಪರಿಹಾರ ಕಲ್ಪವೃಕ್ಷ ಆರೋಗ್ಯಧಾಮ ಹೆಲ್ತ್ ಕೇರ್ ಸೆಂಟರ್
ಕೆಂಗೇರಿ ಮೈಸೂರ್ ರೋಡ್ ಮತ್ತು ರಿಂಗ್ ರೋಡ್ ಬಾನಸವಾಡಿ ಮೊಬೈಲ್ ನಂಬರ್ 9483342695 9632983695 9448244695 another number 9482302695